ಸರ್ಕಾರವು ಏನೋ ಕೊಟ್ಟಿಲ್ಲ. ಇದು ಎಲ್ಲ ಸಿಗಬೇಕಾದರೆ ಎಷ್ಟಿಯಾದರೆ ನಮಗೆಲ್ಲ. ಅಲೆಮಾರಿ ಹೇಳವರ ಜೀವನ ಕೇಳವರು ಯಾರೋ ಎನ್ನ ಅಲ್ಲಿಂದ್ರ ಅವ್ರದ್ದೇನೈತಲ್ಲ ಕೋರ್ಟ್ ಮುಖಾಂತರ ಅವ್ರ ಮುಂದೆ ಹೋಗ್ತಾನ ಹೊಂಟ ಹಂಗೂ ಆಗಿದ್ದು ಅದಾವ್ರಿ. ಒಬ್ಬೊಬ್ರ ಏನ್ ಮಾಡಿರ್ತಾರೆ ಈಗ ನಮ್ಮ ವಂಶಕ್ಕ ನಮ್ಮ ಮಕ್ಕಳಲ್ಲ ಅಂತ ಹೇಳಿ ಅಂತಂದ್ರೆಸ್ಟ್ಗಿಂತ ಅದ್ರ ಒಳಗ ಒಂದ್ ಹೇಳಕ್ ಏನೋ ಮಾಡಿ ಸುಳ್ಳು ಹೇಳಿದ್ರು ನಾವು ಸುಳ್ಳು ಹೇಳಕ್ ಬರೋದನ್ನ ಇಲ್ಲ. ಈಗ ಒಬ್ಬೊಬ್ರಿಗೆ ಮೂರ್ ಮಂದಿ ಅಂಡ್ರದಾರ, ನಾಲ್ಕು ಮಂದಿ ಅಂಡ್ರದಾರ. ಅವ್ರು ಮೊದಲನೇವ್ರು ಏನ್ ಮಾಡ್ತಿದ್ರಂದ್ರ, ಇವಳು ನಾನು ಏನಂತಿಪ್ಪ ನಾವು ಅನ್ಯೂನ್ಯವ ಆಗಿದ್ದೀವಿ ಹೆಸರು ಹಚ್ಚಕೋ ನಾವು ಅಂತ ಕೇಳ್ತಿದ್ವಿ. ನೋಡಿ ಹೆಸರು ಹಚ್ಚಿದ್ನ, ಈಗಾದ್ರೂ ನಾವು ಹೆಸರು ಫಸ್ಟ್ ಒಂದು ಹೆಂಡತಿ ಮಾಡ್ಕೊಂಬ ತಕ್ಷಣ ಮತ್ತೊಂದು ಮಾಡ್ಕೋತಾನ, ಮತ್ತೊಂದು ಮಾಡ್ಕೊಂಡ ತಕ್ಷಣ ಏನಾಗ್ಬಿಡ್ತೈತಿ ಅಂದ್ರೆ ಅವ್ರವರು ಹೊಂದಾಣಿಕೆ ಇರ್ತೈತಿ, ಅನ್ಯೂನ್ಯವಾಗಿದ್ದಿರ್ತಾರೋ. ಅವಾಗ ನಾವು ಅವ್ರಿಗೆ ಕೇಳ್ತೀವಿ, ಏನು ಕೇಳ್ತೀವಿ, ನೋಡಪ್ಪ ಹೆಸರು ಹಚ್ಚ ಅನ್ನಕತ್ತೀನಿ ಹೌದಾ, ನಾಲ್ಕು ಮಂದಿ ಒಳಗೆ ನೀನು ಇವಳು ನನಗೆ ಜೀವನ ಪ್ರತಿ ಸಾಕ್ತೇನೋ ಇದನ್ನು ಮಾಡ್ತಾನ ಅನ್ನೋ ಹಂಗೆ ಇಟ್ಕೊಂಡಿರ್ತಾನೆ, ನಾಳೆ ಮುಂದೆ ಹುಟ್ಟು ಮಕ್ಕಳಿಗೆ ನನ್ನ ಆಸ್ತಿ ಕೊಡ್ತಾನೆ ಅನ್ನೋ ಹಂಗಿದ್ರೆ ಹಚ್ಚ. ಇಲ್ಲಾಂದ್ರೆ ನೀನು ನಾನೇನು ಖುಷಿಲಿಂದ್ರೆ ನೀ ಮದುವೆ ಮಾಡ್ಕೊಂಡು ಅಂತೇಳಿಕಾರ ನಾ ಖುಷಿಲಿಂದ ಏನೋ ಇಸ್ಕೊಂಡು ಹೋಗ್ಬೇಕಂತೇಳಿ ಖುಷಿಲಿಂದ ಹಚ್ಕೊಂಡು ಹೋಗಿ ನಾನು ಇವತ್ತಿನ ಲೆಕ್ಕ ಮಾಡೋಂಗಿಲ್ಲ, ಮುಂದಿಂದ ನೀನು ಮತ್ತು ಅವಾಗ ಯಾಕೆ ಹಚ್ಕೊಂಡು ಹೇಳೋಪ್ಪ ಅಂತ ನಾನು ಕೇಳೋಂಗಿಲ್ಲ. ಇಲ್ಲಮ್ಮ ನಿಮ್ಮ ಹೆಣ್ಮಕ್ಳನ್ನ ಕರೀರಿ ಅಂತೇಳಿ ಫಸ್ಟ್ನೇ ಹೆಣ್ಮಕ್ಳನ್ನ ಕರೆದು ಅವ್ರ ಒಪ್ಪಿಗೆ ತೊಗೊಂಡು ಅವ್ರ ಲಗ್ನ ಪತ್ರ ತೊಗೊಂಡು ಆಮೇಲೆ ಲಗ್ನ ಪತ್ರ ಎರಡನೇ ಲಗ್ನಕ್ಕಂತಿ ಯಾರು ಲಗ್ನ ಮಾಡಿರೋದಲ್ಲ, ಇದನ್ನೂ ಒಬ್ಬೊಬ್ರು ಹಂಗೆ ಮಾಡಿರ್ತಾರ, ಅವ್ರ ಅಭಿಪ್ರಾಯ ತೊಗೊಂಡು ಅದನ್ನು ಮಾಡಿರ್ತೀವಿ ನಾವು. ಇಲ್ಲಾಂದ್ರೆ ಮನೆಗೆ ಈ ಹೆಣ್ಣು ಮಕ್ಕಳದ್ದು ಯಾಕೆ ಹಚ್ಕೊಳ್ಳೋದಲ್ಲ ಅಂದರೆ, ಮೊದಲು ನಾವು ಹೆಣ್ಣು ಮಕ್ಕಳದ ಡೀಟೇಲ್ಸ್ ಇಲ್ಲಿ ಮಟ್ಟನ ಇಟ್ಕೊಂಡು ಬಂದೀವಿ. ಈಗಿದ್ರೂ ನಾವು ತೋರ್ಸಂಗಿಲ್ಲ. ಯಾಕೆ ತೋರ್ಸಂಗಿಲ್ಲ ಅಂದರೆ, ಒಬ್ಬೊಬ್ರು ಹೆಣ್ಣು ಮಕ್ಕಳು ಏನು ಮಾಡ್ಬಿಡ್ತಾರೆ ಅಲ್ರಿ, ಈಗ ಅವ್ರು ಮಾಡ್ಕೊಂಬಂದವ್ರದ್ದು ಅವ್ರ ಹೆಣ್ರದ್ದು ನಾವು ಈಗ ಇಟ್ಕೊಂತ ಹೊಂಟೇವ್ರಿ. ಹೆಣ್ಣು ಮಕ್ಕಳು ಅವ್ರ ಮಕ್ಳು ಇದ್ದಿರ್ತಾರಲ್ಲ, ಒಬ್ಬೊಬ್ರು ಏನು ಮಾಡ್ಬಿಡ್ತಾರಂದ್ರೆ ಫಸ್ಟ್ ನಮ್ಮ ಮನೆಯಲ್ಲಿ ಹುಟ್ಟಿರ್ತಾರೋ, ನಮಗೆ ಅನ್ಯೂನ್ಯವಾಗಿರ್ತಾರೋ, ಮಧ್ಯದಲ್ಲಿ ಏನೋ ತಂದೆ ತಾಯಿ ತೀರ್ಕೊಂಡು ಹೋಗ್ಬಿಡ್ತಾರೋ, ಇವ್ರದ್ದು ಸಾಕಷ್ಟು ಆಸ್ತಿ ಇರ್ತೈತಿ. ಅವಾಗ ಅಳಿಯನಿಗೆ ಏನಾಗ್ಬಿಡ್ತೈತಿ ಅಂದ್ರೆ ಅವ್ರ ಆಸ್ತಿ ನಾವು ತೊಗೋಬೇಕಂತೇಳ್ಕಾರ ಹೆಂಡತಿ ಮೈಂಡ್ ವಾಯ್ಸ್ ಮಾಡ್ತಾನ, ಮೈಂಡ್ ವಾಯ್ಸ್ ಮಾಡಿ ಇಲ್ಲ ಮತ್ತು ನಿಮ್ಮ ಅಂತಂಬ್ರಿ ಬಿಟ್ರೆ ನೀ ಅವ್ರ ಮನ್ಯಾಗ ಹುಟ್ಟಿದಿಲ್ಲ ಆಸ್ತಿ ತೊಗೊಂಡು ಬಾ ನೀನು, ಕಿರಿಕಿರಿ ಚಾಲು ಆಗಿಬಿಡ್ತೈತಿ. ಅವಾಗ ಹೆಣ್ಮಗಳ ಮತ್ತು ಅವಳು ವಯಸ್ಸೂ ಆಗಿರ್ತೈತಿ, ವಯಸ್ಸು ಆದ ತಕ್ಷಣ ಬಿಟ್ರೆ ಈಗ ಆಕೆ ಡಾಕ್ಯುಮೆಂಟ್ ಐತಿ ಇಲ್ಲಿ ಏನೂ ಇರೋಂಗಿಲ್ಲ, ಅವಾಗ ಹೇಳುವಲ್ಲೇ ಬರಬೇಕಾಕತಿ. ಹಿಂಗಾಗಿ ನಾವು ಏನು ಮಾಡಿಬಿಡ್ತೀವಿ ಅಂದ್ರೆ ನಮ್ಮಲ್ಲಿ ತೋರಿಸಿದಂದ್ರೆ ಆ ಮನೆಗೆ ನಾವು ಅನ್ಯಾಯ ಮಾಡಿದಂಗೆ ಅಕ್ಕ. ಒಂದಿದೆ ಈಗ ತೋರಿಸಲೇಬೇಕು, ಆ ಮಾತು ಬೇರೆ. ವರದಕ್ಷಿಣೆ ಆಸ್ತಿ ವಿಷಯವಾಗಿ ಹೆಣ್ಮಕ್ಳು ಕಿರುಕುಳ ಆಗಬಾರ್ದು, ಕಿರುಕುಳ ಆಗಬಾರ್ದು ಅನ್ನೋಗೋಸ್ಕರ ಒಂದಷ್ಟು ನಾವು ಏನು ಮಾಡ್ತೀವಿ, ಅವ್ರ ಏನು ಇವ್ರು ಮಾಡಿ ಕೊಟ್ಟಿರ್ತಲ್ಲ ಅವ್ರ ಮನೆ ಹೇಳುವ ಅವ್ರ ಹೆಸರು ಎಂಟ್ರಿ ಮಾಡ್ಕೋತಾನ, ಅವ್ರ ಮನೆ ಹೇಳುವ ಆ ಕೊಟ್ಟು ಹೋಗಿರ್ತಾಳೆ ಹೆಣ್ಮಗಳು ಆ ಕಡೆ ಎಂಟ್ರಿ ಮಾಡ್ಕೋತಾನೆ, ನಮ್ಮ ಮನೆಗೆ ಯಾವ ಈ ಮನೆಗೆ ಬಂದಿರ್ತಲ್ಲ ಗಂಡು ಮಕ್ಕಳು ನಾವು ಈ ಕಡೆ ಎಂಟ್ರಿ ಮಾಡ್ಕೋತೀವಿ. ಈ ಥರ ಒಂದು ಇದನ್ನು ಮಾಡಿದೆ. ಆಮೇಲೆ ನಾವು ನಮ್ಮ ಜನಾಂಗದವ್ರು ಒಂದು ಮನೆಗೆ ಹೋಗ್ಬೇಕಪ್ಪ ಅಂದ್ರೆ ಹಿಂಗೆ ಯಾವ ಸುಳ್ಳು ಹೇಳಿ ಇದನ್ನು ಮಾಡೋಂಗಿಲ್ಲ, ಯಾರು ಮೂಲತ ಇದ್ದಿರ್ತಾನಲ್ಲ ಅದೇ ಹೇಳುವನ ಬಂದು ಅವ್ರಿಗೆ ಎಲ್ಲ ಎಲ್ಲ ರೀತಿಯಿಂದ ಹೇಳಿ ಅವನೊಬ್ಬನೇ ಇಸ್ಕೊಳ್ಳೋದು. ಒಂದು ಮನೆಗೆ 10-12 ಮಂದಿ ಇಸ್ಕೊಳ್ಳೋಂಗಿಲ್ಲ, ಅವನ ಮೂಲತ ಏನು ಬಂದಿರ್ತಾನಲ್ಲ ಅವನೊಬ್ಬನೇ ಹೋಗ್ಬೇಕು. ಹಂಗೆ ನಮ್ಮಲ್ಲಿ ಒಬ್ಬೊಬ್ಬರು ಇಲ್ಲ, ಯಾರ ಕಡೆ ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಅವರೇ ಇದನ್ನು ಮಾಡ್ಬೇಕು. ಆ ಥರ ನಮ್ಮ ಹಣಕಾಸಿನ ಸಹಾಯ ಅನ್ನೋಕ್ಕಿಂತ ನಮ್ಮ ನಮ್ಮಲ್ಲಿ ಅಲೆಮಾರಿ ಅರೇ ಅಲೆಮಾರಿ ಜ ಅಂತೇಳಿ ನಮ್ದು ಒಂದು ಇದಿದೆ, ಅದರಲ್ಲಿ ನಾವು ಮಣಿಗಳ ಆಮೇಲೆ ಒಂದಷ್ಟು ಬೇರೆ ಬೇರೆ ಆದ್ರೂ ನಮ್ಗೇನು ಸರ್ಕಾರದಿಂದ ಸೌಲಭ್ಯ ಇಲ್ಲ. ಯಾಕಂದ್ರೆ ಇಷ್ಟು ಒಳ್ಳೆ ಕೆಲಸ ಸಾವಿರಾರು ವರ್ಷಗಟ್ಟಲೆ ಇರ್ತಾವ್ರಿ. ಗೌರ್ಮೆಂಟ್ಗೆ ಏನಾಗೈತೆ ಅಂದ್ರೆ ನಾವು ಡಾಕ್ಯುಮೆಂಟ್ ಇಟ್ಟಿವಿ, ನಾವೊಂಥರ ಸಣ್ಣ ಸಮುದಾಯದವರು, ಆಮೇಲೆ ನಾವೊಂದು ಕೇವಲ ಕಡು ಬಡ ಜನಾಂಗದವ್ರು ಅನ್ನೋದು ಎಲ್ಲರಿಗೂ ಗೊತ್ತು. ಆಮೇಲೆ ಹೇಳೋರು ಎಲ್ಲರಿಗೂ ಗೊತ್ತಿದೆ ಒಂಥರ ಹೆಂಗಂದ್ರೆ ಮೀಡಿಯಾ ಇದ್ದಂಗೆ ನಾವು ಹೇಳೋರು. ಹೌದು, ಸಂಯುಕ್ತ ಕರ್ನಾಟಕ ಪೇಪರ್ ವಿಜಯವಾಣಿ ಹೆಂಗೆ ಇರ್ತಲ್ಲ ಮನೆ ಮನೆಗೆ ತಲುಪ್ತೈತಲ್ಲ ಹಂಗೆ ನಾವು ಹೇಳೋರು ಒಂಥರ ಎಲ್ಲರಿಗೂ ಪರಿಚಯದಾರ ನಾವು. ಅಷ್ಟು ಗೊತ್ತಿದ್ದು ಸರ್ಕಾರದವರು ಈಗ ನಮ್ಮದು ಕುಲಶಾಸ್ತ್ರೀಯ ಅಧ್ಯಯನ ಅಂತೇಳಿ
ಹಂಪಿ ವಿಶ್ವವಿದ್ಯಾಲಯದಲ್ಲಿ ಅವ್ರು ಮಾಡಿದಾರ. ಯಾರ ಕುಲಶಾಸ್ತ್ರಿ ಅಧ್ಯಯನ ಫಸ್ಟ್ ಮುಗಿತಲ್ಲ ಅವ್ರದ್ದು ಎಸ್ ಟಿ ಸೇರ್ಪಡೆ ಮಾಡ್ಬೇಕಂತೇಳಿ ಒಂದು ಇದನ್ನ ಮಾಡಿದ್ರು. ಈಗ ಆಲ್ರೆಡಿ ನಮ್ದು ಕುಲಶಾಸ್ತ್ರಿ 2018 ನಮ್ದು ಆಗ್ಬಿಟ್ಟೈತ್ರಿ ಈಗ. ಆದರೂ ಕೂಡ ಸರ್ಕಾರದವ್ರು ನಮ್ಗೆ ಅದ್ರ ಬಗ್ಗೆ ಏನು ಕ್ರಮ ಇದನ್ನ ಮಾಡಿಲ್ಲ. ಆಮೇಲೆ ನಮ್ಗೆ ಅದೊಂದು ಎಸ್ ಟಿ ಸೇರ್ಪಡೆ ಆಗೋದು ಇದೆ ರೀ. ಈಗ ಬರೀ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಎಲ್ಲ ಕಡೆ ನಾವು ಹೋರಾಟಗಳು ನಡೆಸಿದ್ವಿ. ನಾಳೆ 22ನೇ ತಾರೀಕಿಗೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನಾವು ಹೋರಾಟ ನಡೆಸಿದ್ವಿ. ಹಂಪಿ ವಿಶ್ವವಿದ್ಯಾಲಯದಿಂದ ಅವರು ಒಬ್ರು ಇವರಿದಾರ, ಅವ್ರು ಏನ್ ಮಾಡಿದಾರ ಅಂದ್ರೆ ಕುಲಶಾಸ್ತ್ರಿ ಅಧ್ಯಯನ ಅಂತಂದ್ರ ಇದು ಯಾವ ಸಮಾಜದೊಳಗ ಅಂದ್ರೆ ನಿಮ್ಮ ಕುಲದ ಬಗ್ಗೆ ಅದು ಆತ್ರಿ. ಅದರದಾದಂತ ಒಂದು ಸಣ್ಣ ಸಮುದಾಯ ನಮ್ಮದು. ಅದೆಲ್ಲ ಮಾಡಿ ಮುಗಿಸಿದಾರೆ. ಈಗ ಅದು ಫಸ್ಟ್ ನಮ್ಮದೇ ಆಗಿದ್ರಿ. ಅದು ಕುಲಶಾಸ್ತ್ರಿ ಅಧ್ಯಯನದೊಳಗೆ ಎಲ್ಲ ಇದ್ರಾಗೂ ಅವು ಕೆಲವೊಂದಷ್ಟು ಜಾತಿಗಳಿದಾವ. ಎಲ್ಲದರೊಳಗೂ ಫಸ್ಟ್ ಹೇಳವಾಗಿದೆ. ಹೇಳುವಾಗಿದ್ದು ಯಾರ್ದು ಫಸ್ಟ್ ಆಗಿತ್ತಲ್ಲ ಅವ್ರದ್ದು ಮಾಡ್ಬೇಕಂತಿತ್ತು. ಅದು ಸರ್ಕಾರ ಅದನ್ನೊಂದು ಮಾನ್ಯತೆ ಕೊಟ್ಟಿತ್ತು. ಈಗ ಅದನ್ನ ಕುಲಶಾಸ್ತ್ರಿ ಅಧ್ಯಯನ ಆದ್ರೂ ಕೂಡ ಮಾಡಕ್ ಅವ್ರು ತಯಾರಿಲ್ಲ. ಈಗ ಅವರು ಒಂದಷ್ಟು ಜನ ಎಸ್ ಸಿ ಅಲ್ಲಿ ಮ್ಯಾರೇಜ್ಯಾರ, ಒಂದಷ್ಟು ಜನ ಇವಾಗಿದ್ದಾರೆ. ಈಗ ನಮ್ದು ಎಷ್ಟೇ ಆಗೋದ್ರೊಳಗೆ ಐತ್ರಿ. ಈಗ ಎಷ್ಟು ಸೇರ್ಪಡೆ ಮಾಡ್ತಾನ ನಂತರ ಈಗ ಅವರು ಶ್ರೀರಾಮುಲು ಅವ್ರ ಕಡೆ ಈಗ ಪಾಯಿಲ ಇದೈತದ. ಅವ್ರು ಮುಂದೆ ಅದನ್ನು ಕ್ಯಾಬಿನೆಟ್ಗೆ ಇದು ಕಳಿಸ್ತಾರೆ, ಏನು ಮಾಡ್ತಾರೆ ಅದ್ರ ಬಗ್ಗೆನ ನಾವು ಹೋರಾಟಗಳು ನಡೆಸಿದ್ವಿ. ಸಾಕಷ್ಟು ನಮ್ಮ ಗುರುಗಳಾದಂಥ ಶ್ರೀ ಬಸವ ಬ್ರಹ್ಮೇಶ್ವರ ಸ್ವಾಮಿಗಳು ಅವರು ಬರ್ತದ್ರಿ ಇದಕ್ಕೆ ಧಾರವಾಡ ಜಿಲ್ಲೆಗೆ 22ನೇ ತಾರೀಕಿಗೆ. ಈ ಥರ ಇಷ್ಟು ಎಲ್ಲನೂ ಇದ್ದೂ ನಾವೊಂದು ಸಣ್ಣ ಸಮುದಾಯ, ಇವರೊಂದು ಕೇವಲ ಕಡು ಬಡವ, ಇವ್ರದ್ದೊಂದು ಮನೆಗೆ ಹೋಗೋಕೆ ಇವ್ರಿಗೆ ಹೊಟ್ಟೆ ಜೀವನ ನಡೆಯೋದಿಲ್ಲ ಅನ್ನೋದು ಗೊತ್ತಿದ್ದರೂ ಕೂಡ ಸರ್ಕಾರ ಅದ್ರ ಬಗ್ಗೆ ನಮ್ಮ ಬಗ್ಗೆ ಚಿಂತನೆ ನಡೆಸೋದಲ್ರಿ. ದೊಡ್ಡ ದೊಡ್ಡ ಸಮಾಜವನ್ನು, ದೊಡ್ಡ ದೊಡ್ಡ ಸಮುದಾಯವನ್ನು ನೋಡ್ತಾ ಹೊರತು ಇಂಥದ್ದು ಒಂದು ಸಣ್ಣ ಸಮುದಾಯಕ್ಕೆ ಒಂದು ಏನಾರು ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಮಾಡಿದಂಗೆ ಇವರು ಮಾಡಿದ್ರೆ ಅವ್ರದ್ದು ಒಂದು ಅಜರಾಮರ ಆಗಿ ಹೆಸರು ಉಳಿತೈತಿ. ಅಂಬೇಡ್ಕರ್ ಅವ್ರದ್ದು ಹೆಂಗೆ ನಾವು ಅವರು ACST ಅವ್ರು ಹೆಂಗೆ ಅವ್ರದ್ದು ಎಲ್ಲರೂ ಮಾಡ್ಬೇಕು ಸಂವಿಧಾನದೊಳಗೆ ಅವ್ರು ಹೆಂಗೆ ಇದನ್ನು ಮಾಡಿದಾರಲ್ಲ ಹಂಗೆ ಇವ್ರದ್ದು ಒಂದು ಹೆಸರು ಉಳಿಸ್ಕೋಬೇಕಪ್ಪ ಅಂದ್ರೆ ನಮ್ಮದು ಒಂದು ಸೇರ್ಪಡೆ ಮಾಡ್ಬೇಕಂತೇಳಿ ನಾವು ಅವ್ರಿಗೆ ಮನವಿ ಮಾಡ್ಕೊತೀವ್ರಿ. ನಮ್ಮ ಸಮಾಜ ಹೇಳುವ ಸಮಾಜ ಐತಿ ಅಂತ ಅದಕ್ಕೆ. ಯಾಕಂದ್ರೆ ನಾವು ಈಗಿನಿಂದರೂ ಬಂದವರಲ್ಲರಿ, ಕಾಲ ಕಾಲಂತ ಬಂದವರು, ಇದನ್ನು ನಮಗೆ ಬಿಡಾಕು ಆಗಂಗಿಲ್ಲ. ಆಮೇಲೆ ನಾವು ಹಿಂಗೆ ಓದಿವಿ ಅಂತಂದ್ರೆ ನಮ್ಮದೇ ಆದಂಥ ಈಗ ಒಂದು ಹೇಳಕ್ಕೆ ನೆರೆ ಅವಳಿ ಬರ್ತೈತಿ ಒಂದೊಂದು ಪ್ರದೇಶದಲ್ಲಿ. ಅವರು ರೈತರಿಗಿನ ಇಲ್ಲ ಅಂದ ಬಳಕ ನಮಗೇನು ಕೊಡ್ತಾರೆ ರೈತರನ್ನ? ಅವ್ರಿಗೆ ಅವ್ರಿಗೆ ಕಠಿಣ ಆದಾಗ ನಮಗೇನು ಕೊಡ್ಬೇಕ್ರಿ? ಅವರು ಉಪವಾಸ ಇದ್ರೆ ನಾವು ಉಪವಾಸ ಇದ್ದಂಗೆ ಕಷ್ಟ ಆಗತ್ತೆ. ಈಗ ಒಂಥರ ಹೆಂಗ ಫ್ಯಾಕ್ಟ್ರಿ ನಡೀತಪ್ಪ ಅಂದ್ರೆ ಬಿಸಿನೆಸ್ ಚಾಲು ಅಂದಂಗ, ಫ್ಯಾಕ್ಟ್ರಿನ ಬಂದ್ ಬಿತ್ತಂದ್ರ ಬಿಸಿನೆಸ್ ತಾವ ಅಲ್ಲೆಲ್ಲೇ ಮುಂದೆ ಹೋಗ್ಕಂಡ್ರಿ. ಆ ಟೈಪ್ ರೈತನ ನಾವು ಉಪವಾಸ ಬಿದ್ದಿದ್ದಂದ್ರೆ ಇಲ್ಲಿ ಹೇಳುವನು ಉಪವಾಸ. ಆ ಪರಿಸ್ಥಿತಿ ನಮ್ಮದ್ರಿ. ಈಗ ಎಲ್ಲ ಕಡೆ ಮಳೆ ಆಗಿ ಎಲ್ಲ ಬಹಳ ನುಕ್ಸಾನ್ ಆಗೈತ್ರಿ. ಅಂತದ್ರಾಗ ನಾವು ಹೋಗಿ ಕುಂತ ನಮಗೇನ್ ಕೊಡ್ತಾರ ಅವ್ರು? ನಾವು ಅವ್ರನ್ನ ಕೇಳಾಕ ನಮಗೂ ಒಂಥರ ಇದ್ರಿ. ಅವ್ರು ಚಂದ ಇದ್ರನ್ನ ನಾವು ಕೇಳಾಕ ಒಂದ್ ಅನುಕೂಲ. ನಮಗ್ರಿ ಇಲ್ಲ ಅವ್ರು ಚಂದ ಇದ್ರೆ ನಮಗ ಅನ್ನರಿ, ಅವ್ರು ಇದಾದ್ರೆ ನಮಗೂ ಅನ್ನಲ್ರಿ. ಅವ್ರು ಚೆಲ್ಲವಿರ್ಲಿಲ್ಲ ಅಂದ್ರೆ ನಾವು ಹಂಗೆ ಅವರು ಹಂಗೆ ಅಂದಾಗ. ಆದ್ರೆ ನಮ್ಮನ್ನು ರೈತ ಬಿಡ ಎಲ್ಲಿ ಮಟ್ಟಿಗೆ ಸಾಕ್ಯಾನಂತಂದ್ರೆ ತನ್ನ ಮಗನಕ್ಕಿಂತನೂ ಹೆಚ್ಚು ನಮ್ಮನ್ನು ಸಾಕಿದಾನೆ. ಸಾಕಿನೂ ಸಾಕಿದಾನು, ಮುಂದೂ ಸಾಕ್ತಾನ. ನಮ್ಮ ರೈತನದಿಂದ ನಮ್ಗೊಂದು ತುತ್ತನ್ನ. ನಾವು ಈಗ ಹೋಗಿ ಮನೆಗೆ ಕುಂತು ಅಂದ್ರೆ ಸ್ವಲ್ಪ ಬಾಳೆಲ್ಲ ಸ್ವಲ್ಪ ನಮ್ಗೆ ರೈತ ಹೆಂಗಪ್ಪ ಅಂತಂದ್ರೆ ಅವನ ಮಕ್ಕಳಿಗೆ ಪ್ರೇಮ ಮಾಡ್ತಾನ ಇಲ್ಲ ಗೊತ್ತಿಲ್ಲ, ಆದ್ರೆ ನಮ್ಗೆ ಅಷ್ಟು ಪ್ರೇಮ ಮಾಡ್ತಾನೆ. ತಮ್ಮ ಮನೆಯವರಿಗೆ ತಮ್ಮ ಕಪ್ ಚಹಾ ಕೊಡ್ತಾರೋ ಗೊತ್ತಿಲ್ಲ, ಆದ್ರೆ ನಾವು ಹೋದ ತಕ್ಷಣ ಒಂದು ಕಪ್ ಚಹಾ ಅಷ್ಟು ಸಂಪ್ರದಾಯದಿಂದ್ರನ್ನ ನಮ್ಮನ್ನ ಅಷ್ಟು ಚಂದ ನೋಡ್ಕೊತಾರೆ. ಅವ್ರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ನಾವು ಅದು ಅವ್ರನ್ನ ತೀರಿಸ್ತೇವೋ ಇಲ್ಲೋ ಅಷ್ಟು ನಾವು ನಮ್ಗೆ ಅವ್ರು ಇದನ್ನು ಮಾಡ್ತಾರೆ. ಅವರಿಂದ ನಾವು ಮತ್ತೆ ನಮ್ಮ ಹೇಳೋ ಸಮಾಜ ಬದುಕಿದ್ರೆ ಸರ್ಕಾರದಿಂದ ನಮ್ಗೆ ಏನೇನು ಸೌಲಭ್ಯ ಏನಿಲ್ಲರಿ. ಈಗ ನೋಡ್ರಿ ನಾರ್ಮಲ್ ಆಗಿ ಈಗ ಒಂಥರ ಹೆಂಗೈತೆ ಅಂದ್ರ ಇಡೀ ಕೋಳಿಗೆ ಹಿಂಗ ಒಂದು ಅನ್ನ ಒಗದ ಬಳಕ ಯಾವ್ದು ಹೆಚ್ಚು ತಿಂತು ಯಾವ್ದು ಕಡಿಮೆ ತಿಂತು ಆ ಟೈಪ್ ಸರ್ಕಾರ ಒಗದಾಗ ಯಾರಿಗೆ ಎಲ್ಲಿದಾಗತ್ತೆ? ಈಗ ಒಂದು 2 ಕೋಳಿ ಇಟ್ಕೊಂಡು ನಾವು ಸಾಕಿದ್ದೆಪ್ಪ ಅಂದ್ರೆ ಅದಕ್ಕೆ ಜಾಸ್ತಿ ಒಂದು ಇಡೀ ಅನ್ನ ಹೋಗಿದ್ರೆ ಆದ್ರೆ ಹೊಟ್ಟೆ ತುಂಬಿರ್ದು. ಹಿಂಗ್ ಮಾಡಿ ಹಿಂಗೆ ಚಿಲ್ಲ ಮಾಡಿ ಒಗದ್ ಬಿಟ್ರೆ ಯಾವ್ದು ಎಷ್ಟು ತಿಂತೀವಿ ನಮ್ಗೆ ಗೊತ್ತಂಗ. ಅದಕ್ಕೆ ಆದಂಥ ನಮ್ದ ಒಂದು ಎಷ್ಟು ಸೇರ್ಪಡೆ ಮಾಡಿದ್ರೆ ನಮ್ಗೆ ಆದಂಥದ್ ಒಂದು ಅಲ್ಪ ಸ್ವಲ್ಪ ಅರ್ಧರೊಳಗೆ ಅರ್ಧಾರ ಬಂದು ತಲುಪತೈತಿಪ್ಪ ಅನ್ನುವಂಥ ಕಾನ್ಫಿಡೆಂಟ್ ನಮಗೈತಿ. ಈಗ ಮಾತ್ರ ಯಾವುದೂ ನಮ್ಗೆ ಸರ್ಕಾರದಿಂದ ಸೌಲಭ್ಯ ಇಲ್ಲ. ಅದ ಅಲಿಮಾರಿ ಅದಕ್ಕೆ ಪ್ರವರ್ಗ ಒಂದ್ರೊಳಗೆ ಐತಿ. ಈಗ ಅದು ಅದರದಿಂದ ಸ್ವಲ್ಪ ಆದ್ರೆ ನಮ್ಮ ಸಾಕಷ್ಟು ಸಾಲಿ ಕಲ್ತಾರೆ ನಮ್ಮ ಹುಡುಗರು. ಸಾಲಿ ಕಲ್ತ ಹುಡುಗರ ಯಾವ ನಂದು ಫಸ್ಟ್ ಪಿ ಯು ಸಿ ಆಗಿತ್ತು. ಫಸ್ಟ್ ಪಿ ಯು ಸಿ ಆದ್ರೂ ಇದನ್ನ ಹೇಳ್ತಿರಲ್ಲ ನಾ ಇಷ್ಟು ಕಲ್ತಿದ್ದೀನಿ ನಾ ಯಾಕೆ ಹೇಳಿ ಅನ್ನೋಂಗಿಲ್ಲ. ನಾನು ಹೋಗ್ಕಣ್ರಿ, ನಾನು ಹೋಗ್ಕೊಂಡು
ನಾವು ಎಲ್ಲಾನು ಇದ್ರ ಮಾಡ್ತೀವಿ, ನಾವು ಹೋಗ್ತೀವಿ, ಇದನ್ ಮಾಡಲ್ಲ ಅಂತ. ಆದ್ರೆ ಅದು ಹೋಗ್ಲೇಬೇಕು. ನಾವು ನಮ್ದು ದಾವಣಗೆರೆ ಶಿವಮೊಗ್ಗ, ದಾವಣಗೆರೆ ಶಿವಮೊಗ್ಗ ಹರಿಹರ ಚಿತ್ರದುರ್ಗ ಕಡೂರು ಬೇರೂರು ಅಜ್ಜಂಪುರ ಎಲ್ಲ ಕಡೆ ನೋಡ್ಕೊಂಡು. ನಿಮ್ ಕಡೆ ಯಾವ್ದಾದ್ರು ರಾಜಮನೆತನದ ಅಥವಾ ಬಹಳ ಹಿಂದಿನ ಐತಿಹಾಸಿಕ ಮನೆತನಗಳ ದಾಖಲೆ ಏನಂತಿದಾವ? ರಾಜಮನೆತನದ ಅಂದ್ರ ಅವ್ರದ್ದು ಹೇಳಿದ ರಾಣಿ ಚೆನ್ನಮ್ಮ ಅವ್ರದ್ದು. ಅವ್ರು ನಮ್ ಬೀಗ್ರಿ, ಹೇಳೋರು ನಮ್ ಬೀಗ್ರು. ಅವ್ರ ಅವ್ರ ಕಡೆ ಎಲ್ಲ ಅವ್ರ ಕಡೆ ಐತ್ರಿ, ಅವ್ರ ಕಡೆ ಎಲ್ಲ ಅದ ಕಿತ್ತೂರು ಇದೇನೈತಲ್ಲ ಅದ್ರದೆಲ್ಲ ಅವ್ರ ಕಡೆ ಐತ್ರಿ. ಅಲ್ಲ ಈಗ ಅದೊಂದು ಹೆಸರು ಅಂತ ವಾಡೆ ಗಿಡೆ ಹಂಗ ನಮ್ಮ ಯಾವ್ರಿ ರಾಜಕಾರಣಗಳ ಮನಿತನ ಅದಾವ. ರಾಜಕಾರಣ ಮನೆಗಳ ಮನಿತನ ಅಂದ್ರೆ ಎದ ಎಸ್ ಬಂಗಾರಪ್ಪ ಅವ್ರದ್ದು, ಅವ್ರ ಬೀಗರ್ದು ಇಂಥವ್ರು ಅದಾರೆ. ಆಮೇಲೆ ಯಡಿಯೂರಪ್ಪ ಅವ್ರಿಗೆ ಅದಾರೆ ಎಲ್ಲ ಪ್ರತಿಯೊಬ್ಬರಿಗೆ ಎಲ್ಲಾರ ಮನೆಗೆ ಹೋಗ್ತೀವ್ರಿ, ಪ್ರತಿಯೊಬ್ಬರ ಮನೆಗೆ ಹೋಗ್ತೀವ್ರಿ. ಆಮೇಲೆ ಇವ್ರ ಯಡಿಯೂರಪ್ಪ ಅವ್ರ ಮನೆಗೆ ಅವ್ರ ನಮ್ಮ ಬೀಗರ ಹಾಕಾರ ಅವ್ರು ಹೋಕ್ಕಾರಿ. ಇವ್ರ ಶಿವಳ್ಳಿ ಅವ್ರ ಮನೆಗೆ ಹೋಗ ಎಲ್ಲಾರ ಮನೆಗೆ ಹೋಗ್ತಾರೆ ಹೇಳೋರು. ಎಲ್ಲಾ ರಾಜಕಾರಣಿಗಳಿಗೆ ಹೇಳೋರು ಗೊತ್ತಾರೆ. ಆದ್ರೂ ಗೊತ್ತಿದ್ರು ಇದನ್ನ ಒಂದು ಸಮಾಜವನ್ನ ನಾವು ಎತ್ತಿ ಹಿಡಿಬೇಕು ಅನ್ನೋಂಥದ್ದು ಯಾರಿಗೆ ಇದು ಬಂದಿಲ್ಲರಿ. ಅದಕ್ಕೆ ಈಗಿನ ಅವ್ರ ಏನು ಮಾಡ್ತಾರನೋ, ನಮ್ಮ ಬಸವರಾಜ ಬೊಮ್ಮಾಯಿ ಇದ್ದಾಗ ಅದು ಒಂದು ಆಕೈತಿ ಅನ್ನುವಂಥ ಒಂದು ನಿರೀಕ್ಷೆ ಐತಿ. ಅದು ಏನು ಆಕೈತಿ ನೋಡ್ಬೇಕ್ರಿ. ಈಗ ನಾವು ಅದ್ರ ಸಂಬಂಧನ ಎಷ್ಟು ಹೋರಾಟ ನಡೆಸಿದ್ರಿ, ಆಗಲೇಬೇಕಂತಿದ್ರೆ ಆಗತೈತಿ ಅನ್ನೋದು ನಮಗೂ ಕಾನ್ಫಿಡೆಂಟ್ ಐತಿ. ಆದ್ರೂ ಒಳ್ಳೇದು, ಎಲ್ಲ ಮಕ್ಕಳಿಗೇನೋ ಒಂದು ಅನುಕೂಲ ಆಕೈತಿ. ಏನೋ ಅವ್ರ ಹೆಸರು ಕಾಲ ಕಾಲಾಂತರದಿಂದ ಉಳಿತೈತಿ. ಈಗ ನಾವು ಹೆಂಗೆ ಅವ್ರ ಹೆಸರು ಉಳಿಸ್ಕೊಂಬಂದಿವಲ್ಲ, ಅವ್ರದ್ದು ನಾವು ಇನ್ನೂ ಒಮ್ಮೆ ನಾವು ಅವ್ರದ್ದು ಉಳಿಸ್ಕೊಂಡು ಹೋಗುವಂಥದ್ದು ಹೇಳ್ಕೊಂತ ಹೋಗುವಂಥದ್ದು. ಈಗ ಹೆಂಗೆ ಅವ್ರ ಅಜ್ಜಾರ್ದ ಅವ್ರ ಮುತ್ತಜ್ಜಾರ್ದು ಹೆಂಗೆ ಹೇಳ್ತೀವಲ್ಲ, ಇದೊಂದು ಎಷ್ಟು ಸೇರ್ಪಡೆ ಆಗಿಬಿಟ್ರದ್ದು. ಇವ್ರದ್ದು ಅದ್ರಾಗ ನಾ ಹಿಂಗೆ ಮಾಡಿದ್ರಪ್ಪ ಇಂಥ ಪುಣ್ಯವಂತ ಅಂತ ತಿಳ್ಕಾರ ಅವ್ರು ಹೇಳ್ಕೊಂತ ಹೋಗ್ಬೋದು. ಅಲೆಮಾರಿ ಹಳವರ ಜೀವನ ಕೇಳವರು ಯಾರೋ ಅಣ್ಣ, ಅಲೆಮಾರಿ ಹಳವರ ಜೀವನ ಕೇಳವರು ಯಾರೋ ಅಣ್ಣ, ಸರ್ಕಾರ ಕೈಯಿಲ್ಲೋ ದರಕಾರ ಕೆಳರನ್ನ, ಸರ್ಕಾರದಿಂದ ಸೌಲಭ್ಯ ಇಲ್ಲಣ್ಣ, ಅದಕ್ಕಿಂದು ಕರುಣೆಯ ತೋರ್ಸರೆ ನಮಗಿನ್ನ.